ನಮಸ್ಕಾರ ಯೋಗದ ಪೌರಾಣಿಕ ಕಥೆ ಮೂರನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದೂ ಪುರಾಣಗಳು ಬರೀ ಕಥೆಗಳಲ್ಲ ಅವು ಜೀವನ ಆದರ್ಶ ಹಾಗೂ ಜೀವನ ಪಾಠವನ್ನು ಕಲಿಸುವಂತಹ ಗ್ರಂಥಗಳು ಹನುಮಂತನಿಗೆ ಸಂಬಂಧಿಸಿದ ಯೋಗ ಕಥೆಗಳನ್ನು ನಾವು ನಿಮ್ಮೊಂದಿಗೆ ಇವತ್ತು ಹಂಚಿಕೊಳ್ಳುತ್ತಿದ್ದೇವೆ ಅಂಜನ ಮತ್ತು ವಾಯುಪುತ್ರನಾದ ಹನುಮಂತನಿಗೆ ಹಲವಾರು ಹೆಸರುಗಳಿವೆ ಆಂಜನೇಯ ವಾಯುಪುತ್ರ ಪವನಸುತ ವಜ್ರಂಗಬಲಿ ಕಪೀಶ ಮಾರುತಿ ರಾಮಧೂತ ಮಹಾವೀರ ಹನುಮ ಅಂತ ಕರೆಯಲ್ಪಡುವ ಹನುಮನು ರಾಮನ ಬಂಟ ಮತ್ತು ಪರಮ ಭಕ್ತ ಹನುಮಂತನು ನಿಮಗೆ ಅಪಾರವಾದ ಶಕ್ತಿಯನ್ನು ನೀಡುತ್ತಾನೆ ಕೇವಲ ಅವನ ಚಿತ್ರವನ್ನು ನೋಡಿ ಅವನನ್ನು ನೆನೆಸಿಕೊಳ್ಳುವುದರಿಂದ ನಮ್ಮ ಅರ್ಧ ಸಮಸ್ಯೆಗಳು ಮುಗಿದಂತೆ ಭಾಸವಾಗುತ್ತದೆ ಬ್ರಹ್ಮಚಾರಿ ಹನುಮಂತನು ಧೈರ್ಯ ಸ್ಥೈರ್ಯ ಹಾಗೂ ಅಸೀಮ ಸಾಹಸಗಳ ಪ್ರತೀಕನಾಗಿರುವನು ನಿಮಗೆ ಗೊತ್ತೇ ಬರಾಕ್ ಒಬಾಮಾ ಅವರು ಹನುಮಂತನ ಸಣ್ಣ ವಿಗ್ರಹವನ್ನು ತಮ್ಮ ಜೇಬಿನಲ್ಲಿಟ್ಟುಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಹನುಮಂತನ ಜನಪ್ರಿಯತೆ ಜಪಾನ್ ಬಾಲಿ ಇಂಡೋನೇಷ್ಯಾ ಥಾಯ್ಲೆಂಡ್ ಬರ್ಮಾ ಮಾರಿಷಸ್ ವರೆಗೂ ಹರಡಿದೆ ಅಂಜನ ಪುತ್ರನಿಗೆ ಹನುಮಾನ್ ಅಂತ ಹೆಸರು ಹೇಗೆ ಬಂತು ಒಂದು ಕಥೆಯ ಪ್ರಕಾರ ಸಂಸ್ಕೃತದಲ್ಲಿ ಹನು ಎಂದರೆ ತವಡೆ ಮತ್ತು ಮಾನ್ ಎಂದರೆ ಮುರಿದದ್ದು ಎಂದರ್ಥ ಇಲ್ಲಿದೆ ಅದರ ರೋಚಕ ಕಥೆ ಬಾಲ ಆಂಜನೇಯನು ಒಂದು ದಿನ ತುಂಬಾ ಹಸಿವಾದಾಗ ಸೂರ್ಯನನ್ನು ಹಣ್ಣು ಅಂತ ತಿಳ್ಕೊಂಡು ಅದನ್ನು ತಿನ್ನಲು ಆಕಾಶದತ್ತ ಹಾರ್ತಾನೆ ಇಂದ್ರನು ಈ ಬಾಲಕನು ಸೂರ್ಯನತ್ತ ಹಾರುವುದನ್ನು ನೋಡ್ತಾನೆ ಅವನು ಈ ಪುಟ್ಟ ಬಾಲಕ ಪ್ರಕೃತಿಯ ವಿರುದ್ಧ ಹೋಗ್ತಾನೆ ಅಂತ ಅವನ ಮೇಲೆ ವಜ್ರಾಯುಧದಿಂದ ಹೊಡೆಯುತ್ತಾನೆ ಪ್ರಜ್ಞೆ ತಪ್ಪಿ ಕೆಳಗೆ ಭೂಮಿಯಲ್ಲಿ ಬಿದ್ದ ಆಂಜನೇಯನನ್ನು ಅವನ ತಂದೆಯಾದ ವಾಯು ನೋಡ್ತಾನೆ ವಾಯುವಿಗೆ ತುಂಬಾ ಕೋಪ ಉಂಟಾಗುತ್ತದೆ ಅವನು ಸಿಟ್ಟಿನಲ್ಲಿ ಸೃಷ್ಟಿಯಲ್ಲಿರುವ ಗಾಳಿಯನ್ನೆಲ್ಲ ವಾಪಸ್ ತೆಗೆದುಕೊಳ್ತಾನೆ ಗಾಳಿ ಇಲ್ಲದೆ ಭೂಮಿಯಲ್ಲಿ ಎಲ್ಲಾ ಜೀವಗಳು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ತವೆ ಇದನ್ನು ನೋಡಿದ ದೇವತೆಯರು ವಾಯುವಿಗೆ ಸಮಾಧಾನ ಹೇಳಲು ಬರ್ತಾರೆ ಇಂದ್ರ ಮಾಡಿದ ತಪ್ಪಿಗೆ ವಾಯುವನ್ನು ಸಂತೈಸಿಸಲು ಎಲ್ಲಾ ದೇವತೆಯರು ಪವನಪುತ್ರ ಆಂಜನೇಯನಿಗೆ ಬೇರೆ ಬೇರೆ ತರಹದ ಶಕ್ತಿಗಳನ್ನು ಕೊಡ್ತಾರೆ ಇದರ ಮೂಲಕ ಹನುಮಂತನು ಅಷ್ಟಸಿದ್ಧಿ ಮತ್ತು ಇತರ ಅನೇಕ ಶಕ್ತಿಗಳನ್ನು ಪಡೆಯುತ್ತಾನೆ ಇಂದ್ರನು ತನ್ನ ವಜ್ರದಿಂದ ಅವನ ಮೇಲೆ ದಾಳಿ ಮಾಡಿದಾಗ ದವಡೆ ಮುರಿದಿದ್ದರಿಂದ ಅವನು ಹನುಮಂತ ಅಂತ ಹೆಸರು ಪಡಿತಾನೆ ಇನ್ನೊಂದು ಕಥೆಯ ಪ್ರಕಾರ ಶ್ರೀರಾಮನು ಭೂಮಿಯನ್ನು ಬಿಟ್ಟು ವೈಕುಂಠ ಹೋಗುವ ಸಮಯ ಬಂದಾಗ ಹನುಮಂತನಿಗೆ ವರದಾನವನ್ನು ನೀಡ್ತಾನೆ ಅದು ಏನೆಂದರೆ ರಾಮಾಯಣ ಮತ್ತು ರಾಮನ ಮಹಿಮೆಯನ್ನು ಭೂಮಿಯಲ್ಲಿ ಯಾವಾಗವರೆಗೂ ಸಮಸ್ತ ಜನರು ಜಪಿಸ್ತಾರೋ ಆಗವರೆಗೂ ಭೂಮಿಯಲ್ಲಿ ಹನುಮಂತನು ಚಿರಂಜೀವಿಯಾಗಿ ಬಾಳುತ್ತಾನೆ ಅಂತ ಯೋಗಾಸನಗಳಲ್ಲಿ ಎರಡು ಆಸನಗಳನ್ನು ಹನುಮಂತನ ಮೇಲೆ ಹೆಸರಿಡಲಾಗಿದೆ ವೀರಾಸನ ರಾಮ ಮತ್ತು ಸೀತೆ ಪಂಚವಟಿ ಅರಣ್ಯದಲ್ಲಿ ವನವಾಸದಲ್ಲಿ ಇರುವಾಗ ಒಂದು ದಿನ ಲಂಕಾ ನರೇಶ ರಾವಣನು ಸೀತೆಯ ಅಪಹರಣವನ್ನು ಮಾಡುತ್ತಾನೆ ಸೀತೆಯನ್ನು ರಾಮನು ಹುಡುಕಿಕೊಂಡು ಲಕ್ಷ್ಮಣನೊಂದಿಗೆ ಕಿಷ್ಕಿಂಧೆಗೆ ಬರ್ತಾನೆ ಅಲ್ಲಿ ಹನುಮಂತ ಮತ್ತು ಸುಗ್ರೀವನನ್ನು ಭೇಟಿಯಾಗ್ತಾನೆ ಹನುಮಂತನಿಗೆ ರಾಮನು ಸಾಕ್ಷಾತ್ ವಿಷ್ಣುವಿನ ಅವತಾರವೆಂದು ತಿಳಿದು ಬಿಡುತ್ತದೆ ಸೀತೆಯನ್ನು ಹುಡುಕಿ ತರಲು ಹನುಮಂತನು ಪಣ ತೊಡ್ತಾನೆ ಲಂಕೆಯಲ್ಲಿ ರಾವಣನಿಂದ ಸೀತೆಯನ್ನು ಬಿಡಿಸಿಕೊಂಡು ಬರಬೇಕು ಅಂತ ನಿರ್ಧಾರ ಮಾಡ್ತಾನೆ ವೀರಾಂಜನೇಯನು ಪ್ರಾರ್ಥನೆಯಲ್ಲಿ ಮಂಡಿ ಊರಿ ಕೂತ್ಕೊಳ್ತಾನೆ ಈ ಆಸನವೇ ವೀರಾಸನ ಆಂಜನೇಯಾಸನ ವಾಯುಪುತ್ರನು ಒಂದೇ ಜಿಗಿತದಿಂದ ಭಾರತದಿಂದ ಲಂಕೆಗೆ ಹಾರಿ ಸೀತಾಮಾತೆಯನ್ನು ಹುಡುಕ್ತಾನೆ ಅಶೋಕವಾಟಿಕೆಯಲ್ಲಿ ಸೀತಾಮಾತೆಯನ್ನು ಭೇಟಿಯಾಗಿ ರಾಮನು ಶೀಘ್ರದಲ್ಲೇ ಬಂದು ಅಲ್ಲಿಂದ ಅವರನ್ನು ಬಿಡಿಸುತ್ತಾನೆ ಅಂತ ಭರವಸೆ ನೀಡ್ತಾನೆ ಭಾರತಕ್ಕೆ ಮರಳಿ ಬಂದು ಹನುಮನು ವಾನರ ಸೈನ್ಯವನ್ನು ಒಟ್ಟು ಮಾಡ್ತಾನೆ ವಾನರರು ರಾಮ ಸೇತುವೆಯನ್ನು ನಿರ್ಮಿಸ್ತಾರೆ ಸಾಗರದಿಂದ ಆಚೆ ಇದ್ದ ಸೀತೆಯನ್ನು ರಾಕ್ಷಸರಿಂದ ಯುದ್ಧ ಮಾಡಿ ಕರೆತರುತ್ತಾರೆ ರಾಮ ಮತ್ತು ಸೀತಾ ಅವರು ಹನುಮಂತರ ಸಹಾಯ ಮತ್ತು ತ್ಯಾಗಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತಾರೆ ಆದ್ದರಿಂದ ಅವರು ಅವನಿಗೆ ಚಿನ್ನ ಮತ್ತು ರತ್ನಗಳನ್ನು ನೀಡುತ್ತಾರೆ ಆದರೆ ಹನುಮಂತನು ಅವುಗಳನ್ನು ನಿರಾಕರಿಸಿ ಅವರ ಮುಂದೆ ಮಂಡಿಯೂರಿ ನಮಸ್ಕರಿಸುತ್ತಾನೆ ಈ ಭಂಗಿಯೇ ಆಂಜನೇಯ ಆಸನ ಹನುಮಂತನು ಇನ್ನೂ ಬದುಕಿದ್ದಾನೆ ಅಂತ ನಮ್ಮ ವ್ಯೂವರ್ಸ್ ಕೇಳಿದ್ದಾರೆ ಹನುಮನು ಚಿರಂಜೀವಿ ಅನ್ನೋದಕ್ಕೆ ಎರಡು ಕಥೆಗಳನ್ನು ನಾವು ಈ ಎಪಿಸೋಡ್ ನಲ್ಲಿ ಹಂಚಿಕೊಂಡಿದ್ದೇವೆ ಏಳು ಚಿರಂಜೀವಿಗಳಲ್ಲಿ ಹನುಮನು ಒಬ್ಬ ಅಂತ ಪುರಾಣಗಳಲ್ಲಿವೆ
ಹನುಮಾನ್ 41 ವರ್ಷಗಳಿಗೊಮ್ಮೆ ಮಾತಂಗ ಎಂಬ ಕಾಡಿನ ಜನಗಳಿಗೆ ದರ್ಶನ ಕೊಡ್ತಾನೆ ಅಂತ ಹೇಳ್ತಾರೆ. ಮಾತಂಗ ಕಾಡು ಇರುವುದು ಶ್ರೀಲಂಕಾದಲ್ಲಿ. ಇನ್ನೊಂದು ನಂಬಿಕೆಯ ಪ್ರಕಾರ ಈಗಲೂ ಹನುಮನು ಹಿಮಾಲಯದಲ್ಲಿ ನೆಲೆಸಿದ್ದಾನೆ ಅಂತ ಹೇಳಲಾಗಿದೆ. 1998 ಹಿಮಾಲಯಕ್ಕೆ ಒಂದು ಗುಂಪು ಹೋಗಿತ್ತು. ಈ ಗುಂಪಿನಲ್ಲಿದ್ದ ಒಬ್ಬ ವ್ಯಕ್ತಿ ಪರ್ವತದ ಮೇಲೆ ಗುಹೆಯಿಂದ ಬೆಳಕು ಬರುತ್ತಿರುವುದನ್ನು ನೋಡ್ತಾನೆ. ಕ್ಯಾಮರಾವನ್ನು ಹಿಡಿದು ಗುಹೆಯತ್ತ ಹೋಗ್ತಾನೆ. ಗುಹೆಯಲ್ಲೂ ತಲುಪಿದಾಗ ಒಂದು ಫೋಟೋ ತೆಗೆದು ತನ್ನ ಗುಂಪಿನತ್ರ ವಾಪಸ್ ಓಡ್ತಾನೆ. ಅವನು ಅಲ್ಲಿಯೇ ತಕ್ಷಣ ಮರಣ ಹೊಂದಿದ್ದಾನೆ ಅಂತ ಹೇಳಲಾಗಿದೆ. ಆ ಕ್ಯಾಮರಾ ರೋಲ್ ಅನ್ನು ಡೆವಲಪ್ ಮಾಡಿದಾಗ ಸಿಕ್ಕಿದ್ದ ಫೋಟೋನಲ್ಲಿ ಈ ಫೋಟೋ. ರಾಮಾಯಣವನ್ನು ಎಲ್ಲೆಲ್ಲಿ ಓದುತ್ತಾರೋ ಹನುಮನು ಅಲ್ಲಿ ಪ್ರಸ್ತುತನಿರ್ತಾನೆ ಅಂತ ಜನರು ನಂಬ್ತಾರೆ. ನಮ್ಮ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಇನ್ನು ರೋಚಕ ಕಥೆಗಳೊಂದಿಗೆ. ಸಿ ಯು ನೆಕ್ಸ್ಟ್ ಟೈಮ್ ಆನ್ ಬೋಲ್ಡ್ ಸ್ಕೈ ಕನ್ನಡ.